ಈಗ ಅಮೂಲ್ ವಿರುದ್ಧ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. 80 ಲಕ್ಷ ರೈತರು ಹಸುಗಳನ್ನು ಸಾಕ್ತಾ ಇದ್ದಾರೆ ಕಣ್ರಿ, ರೈತರ ಹಾಲಿಗೆ ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ, ಗುಜರಾತ್ ನಿಂದ ಬಂದು ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ ಮೊದಲು ಬೆಲೆ ಕೊಡಬೇಕು. ಎಸ್ ಟಿ ಸೋಮಶೇಖರ್ ಕೈಯಲ್ಲಿ ಏನಿಲ್ಲ, ಅವರೆಲ್ಲ ಏನು ಮಾಡಲ್ಲ, ಮಿಲ್ಕ್ ಮಿನಿಸ್ಟರ್ ಕೈಯಲ್ಲೂ ಏನು ಆಗ್ತಾ ಇಲ್ಲ, ಅವರೆಲ್ಲ ಕೈಗೆ ಬಳೆ ತೊಟ್ಕೊಂಡಿದ್ದಾರೆ ಅಂತೇಳಿ ತಮ್ಮ ರಾಜಕಾರಣದ ಭಾಷಣವನ್ನು ಇಲ್ಲಿ ಮಾಡಿದ್ದಾರೆ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್. ನಂದಿನಿ, ನಮ್ದು ನಮ್ಮ ಹತ್ರ ಹಾಲಿದೆ, ನಮ್ಮ ರೈತರು ಸುಮಾರು ಹೆಚ್ಚು ಕಮ್ಮಿ 80 ಲಕ್ಷ ಜನ ರೈತರು ಇವತ್ತು ಸೊಸೈಟಿ ಮೆಂಬರ್ ಗಳಾಗಿಕೊಂಡು ಹಸು ಕಟ್ಕೊಂಡು ಇದ್ದಾರೆ. ಅಫೀಷಿಯಲ್ ಆಗಿ ಅಫೀಷಿಯಲ್ ಅಧಿಕೃತವಾಗಿ ಹಾಲಾಗ್ತಾ ಇರೋರು 80 ಲಕ್ಷ. ಈಗ ಅವ್ರಿಗೆ ಕಡಿಮೆ ದರದ ಬೆಲೆ ಕೊಡ್ತಾ ಇದೀವಿ ರೈತರಿಗೆ. ರೈತರಿಗೆ ಭೂಸ ಫೀಡ್ಸು ಎಲ್ಲ ಬೆಲೆ ಜಾಸ್ತಿ ಆಗ್ತಿದೆ. ಅವ್ರು ನಾವು ಇನ್ನ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ, ರೈತರಿಗೆ ಡಬಲ್ ಮಾಡ್ತೀವಿ ಆದಾಯನ ಅಂತ ಬಿಜೆಪಿ ಸರ್ಕಾರದವ್ರು ಹೇಳಿದ್ರು. ಇದ್ಬಿಟ್ಬಿಟ್ಟು ನಮ್ಮ ಹಾಲು ನಂದಿನಿ ಹಾಲು ಏನ್ರಿ ಕಡಿಮೆ ಇದೆ, ನಂದಿನಿ ಬ್ರ್ಯಾಂಡ್ ಏನ್ ಕಡಿಮೆ ಇದೆ, ಅವ್ರಿಗೂ ಏನಿದೆ? ಸುಮ್ಮನೆ ಬಂದು ಗುಜರಾತ್ ಇಂದ ಬಂದು ಮಿಕ್ಸ್ ಮಾಡಿಕೊಂಡು ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟ್ ಮಾಡಿ ಯಾಕೆ ನಮ್ಮ ಮೇಲೆ ಮಾಡ್ತಾರೆ? ಸೊ ಅದಕ್ಕೆ ನಮ್ಮದೇ ಆದಂತಹ ಹಾಲಿದೆ, ನಮ್ಮ ರೈತರಿಗೆ ಬೆಲೆ ಕೊಡಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲು ಈ ಬಿಜೆಪಿ ಸರ್ಕಾರನ ಜನಕ್ಕೆ ಒಗಿಬೇಕು ಅಂತ. ಆಗ ಮಾತ್ರ ಇವೆಲ್ಲ ಅವ್ರಿಗೆ ತಡೆಯಕ್ಕಾಗ್ತಿಲ್ಲ. ಈ ಸೋಮಶೇಖರ್ ಕೈಲೂ ಇಲ್ಲ, ಆ ನಮ್ಮ ಮಿಲ್ಕ್ ಮಿನಿಸ್ಟರ್ ಕೈಲೂ ಅವ್ರ ತಡೆಯಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಅವ್ರು ಅವರೆಲ್ಲ ಒಂಥರ ಕೈಗೆ ಬಳೆ ಹಾಕೊಂಡು ಕೂತವ್ರೆ.